ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಖೀಸ್ ವೆಜ್ ಕಿಚನ್ಗೆ ಸ್ವಾಗತ. ಸೊ ನಾನಿವತ್ತು ತಂದೂರಿ ನಾನ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸೇಮ್ ನಾವು ರೆಸ್ಟೋರೆಂಟಲ್ಲಿ ತಿನ್ನೋ ಹಾಗೇ ಇರುತ್ತೆ. ಇನ್ನು ಜಾಸ್ತಿ ದುಡ್ಡು ಕೊಟ್ಟು ಹೋಟೆಲ್ಗೆ ಹೋಗಿ ನಮಗೆ ಇಷ್ಟವಾದ ತಂದೂರಿ ನಾನ್ ಆಗಿರ್ಬೋದು ಅಥವಾ ರೋಟಿ ಆಗಿರ್ಬೋದು ಅದನ್ನು ತಿನ್ನೋ ಅವಶ್ಯಕತೆ ಇಲ್ಲ. ನಾವೇ ಶುದ್ಧವಾಗಿ ನಮ್ಮ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿ ಈ ಒಂದು ತಂದೂರಿ ನಾನ್ ಅಥವಾ ರೋಟಿಯನ್ನು ನಾವು ಪ್ರಿಪೇರ್ ಮಾಡ್ಬೋದು. ರೋಟಿಯನ್ನು ಸಹ ನೀವು ಇದೇ ರೀತಿ ಪ್ರಿಪೇರ್ ಮಾಡ್ಬೋದು. ನಾನಿವತ್ತು ನಾನನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೀವು ಪೂರ್ತಿಯಾಗಿ ಎರಡು ಕಪ್ಪನ್ನು ಮೈದಾ ಹಿಟ್ಟಲ್ಲೇ ಹಾಕಿ ಮಾಡ್ಬೋದು, ಬಟ್ ನಾನು ಸ್ವಲ್ಪ ಹೆಲ್ದಿಯಾಗಿರಲಿ ಅನ್ನೋದಕ್ಕೋಸ್ಕರ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಮತ್ತು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಇದು ಒಂದು ಕಾಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಿಂಗ್ ಸೋಡಾ ಆಪ್ಷನಲ್ಲು, ಬಟ್ ಅದನ್ನು ಹಾಕಿದ್ರೆ ತುಂಬ ಸಾಫ್ಟಾಗಿ ಹೋಟೆಲಲ್ಲಿ ಸಿಗುವ ರೀತಿಯೇ ಬರುತ್ತೆ, ತುಂಬಾ ಸ್ವಾದಿಷ್ಟವಾಗಿರುತ್ತೆ. ಮತ್ತು ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಡಿಟ್ಟೋ ಡಿಟ್ಟೋ ನೀವು ಹೋಟೆಲಲ್ಲಿ ತಿನ್ನೋ ಥರನೇ ಇರುತ್ತೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಹೋಟೆಲಲ್ಲಿ ಸಿಗುವಂತಹ ನಾನ್ಗಿಂತನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ. ಇದನ್ನು ನೀವೇ ಬಂದು ಕಮೆಂಟ್ ಮಾಡ್ತೀರಾ ಖಂಡಿತವಾಗ್ಲೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ಸೊ ಇಲ್ಲಿ ನಾನು ಕಾಲು ಕಪ್ಪಷ್ಟು, ಯಾವ ಕಪ್ಪಲ್ಲಿ ನೀವು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ತೊಗೊಂಡ್ರು ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ನಾನಿಲ್ಲಿ ಮೊಸರನ್ನು ತೊಗೊಂಡಿದ್ದೀನಿ. ಮೊಸರು ಸ್ವಲ್ಪ ಹುಳಿ ಬಂದಷ್ಟು ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಕಾಲು ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ಎಲ್ಲವನ್ನು ಹಾಕಿದಾಗಿದೆ. ಸೊ ಮಿಕ್ಸ್ ಮಾಡಿದ್ದೀನಿ. ಸೊ ಈಗ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸ್ಕೋಬೇಕು. ಒಂದೇ ಸಲಿಗೆ ನೀರು ಸುರಿಬೇಡಿ, ಯಾಕೆಂದರೆ ಆಲ್ರೆಡಿ ನಾವು ಎಣ್ಣೆ ಹಾಕಿದ್ದೀವಿ ಮತ್ತು ಮೊಸರನ್ನ ಹಾಕಿದ್ದೀವಿ. ಸೊ ಹಾಗಾಗಿ ಎಲ್ಲವೂ ಸಹ ನೀರಿನ ಅಂಶ ಬಿಟ್ಟು ಮತ್ತು ತುಂಬ ನೀರಾದ್ರೂ ಚೆನ್ನಾಗಿರಲ್ಲ. ನಾವು ಸೇಮ್ ಹೇಗೆ ಚಪಾತಿಗೆ ಕಲಿಸ್ತೀವಿ ನೋಡಿ, ಅದೇ ಹದಕ್ಕೆ ಕಲಿಸಿದ್ರೆ ಸಾಕಾಗುತ್ತೆ. ಸೊ ಚೆನ್ನಾಗಿ ಈ ರೀತಿ ಮೆದ್ದು ಚೆನ್ನಾಗಿ ಕಲಸಿ ಇದನ್ನು ಮುಚ್ಚಿಡ್ತಾ ಇದ್ದೀನಿ. 6 ಗಂಟೆಗಳ ಕಾಲ ಮುಚ್ಚಿಟ್ಟಿದ್ದೆ ನಾನು. ಸೊ 6 ಗಂಟೆಗಳ ಕಾಲ ಆದಮೇಲೆ ನಾನು ಮತ್ತೆ ಇದನ್ನು ತೆಗೆದುಬಿಟ್ಟು ಚೆನ್ನಾಗಿ ಮೆದ್ದುತ್ತಾ ಇದ್ದೀನಿ. ಸೊ ದಟ್ ಅದು ತುಂಬಾ ಸಾಫ್ಟ್ ಆಗಿತ್ತು ನೀವು ನೋಡಿರ್ಬೋದು, ಮತ್ತು ಮೆದ್ದಿದಾಗ ಸಹ ಇನ್ನೂ ಸಾಫ್ಟ್ ಆಗುತ್ತೆ. ಮತ್ತು ಒಂದು 1/2 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಅದನ್ನು ಬಾಲ್ ಮಾಡ್ಕೊತೀನಿ. ನನ್ನ ಒಂದು ನಾನ್ಗೆ ಎಷ್ಟು ದಪ್ಪ ಸೈಜ್ ಬೇಕೋ ಅಷ್ಟು. ಯೂಶ್ವಲಿ ಚಪಾತಿಗೆ ನಾವು ತೆಳ್ಳಗೆ ಅರಿತೀವಿ, ಬಟ್ ಇದಕ್ಕೆ ಸ್ವಲ್ಪ ದಪ್ಪ ಅರಿಬೇಕಾಗುತ್ತೆ, ಯಾಕೆಂದರೆ ತುಂಬ ತೆಳ್ಳಗರೆದ್ರೆ ತವಾಗೆ ಅಂಟ್ಕೊಂಡು ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ದಪ್ಪನೇ ಅರಿಬೇಕು ಇದನ್ನು. ಸೊ ಹಾಗಾಗಿ ಸ್ವಲ್ಪ ದಪ್ಪ ಉಂಡೆನೇ ಮಾಡ್ಕೊಳ್ಳಿ. ಅದಾದಮೇಲೆ ಅರಿಯುವಾಗ ಸಹ ಚಪಾತಿಯನ್ನು ಹೇಗೆ ಲಟ್ಟಿಸ್ತೀರಾ ನೋಡಿ, ಹಾಗೆ ಲಟ್ಟಿಸ್ಬೇಕು ಇದನ್ನು ಸಹ. ನಿಮಗೆ ಉದ್ದ ಬೇಕು ಅಂತ ಅನಿಸಿದ್ರೆ ಉದ್ದ ಸಹ ಮಾಡ್ಬೋದು, ರೌಂಡ್ ಬೇಕಂದರೆ ರೌಂಡ್ ಸಹ ಮಾಡ್ಬೋದು. ನಾನು ಇಲ್ಲಿ ರೌಂಡ್ ಅದನ್ನು ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಇಷ್ಟ, ನಿಮಗೆ ಶೇಪ್ ಯಾವ ಶೇಪಲ್ಲಿ ಬೇಕಿದ್ರು ಮಾಡಿಟ್ಕೋಬೋದು, ಏನೂ ತೊಂದರೆ ಇಲ್ಲ. ಬಟ್ ದಪ್ಪ ಇರಲಿ, ಎಲ್ಲ ಕಡೆಯೂ ಒಂದೇ ಈವನ್ ಆಗಿ ಒಂದು ಥಿಕ್ನೆಸ್ ಇರಲಿ, ಸ್ವಲ್ಪ ದಪ್ಪ ಇರಲಿ ಚಪಾತಿಗಿಂತ. ಯಾವುದೇ ಕಾರಣಕ್ಕೂ ತೆಳ್ಳಗೆ ಅರಿಬೇಡಿ, ಸೀದೋಗ್ಬಿಡುತ್ತೆ. ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿರೋದನ್ನು ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಅರಿತಾ ಇದ್ದೀನಿ, ಸೊ ದಟ್ ಅದು ಅಂಟ್ಕೊಳ್ಳಿ ಅಂತ. ಈ ಸ್ಟೆಪ್ನ ಮಾಡುವಾಗ ನೀವು ಇದರ ಜೊತೆಗೆ ಎಳ್ಳನ್ನು ಸಹ ಹಾಕ್ಬೋದು, ಬಿಳಿ ಎಳ್ಳನ್ನು. ಅದರಿಂದ ಸಹ ಟೇಸ್ಟು ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಇವತ್ತು ಅದನ್ನು ಯೂಸ್ ಮಾಡಿಲ್ಲ, ಅದು ಸಹ ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ತವ ಚೆನ್ನಾಗಿ ಬಿಸಿಯಾಗಿದೆ. ನಾನೀಗ ನೋಡಿ ತಟ್ಟೆಗೆ ಕೊತ್ತಂಬರಿ ಸೊಪ್ಪು ಅಂಟಿಸಿದ್ದನ್ನು ರಿವರ್ಸ್ ಆಗಿ ಹಾಕ್ಬಿಟ್ಟು ಅದರ ಹಿಂದಿನ ಭಾಗವನ್ನು, ಅಂದರೆ ನಾನ್ನ ಹಿಂದಿನ ಭಾಗಕ್ಕೆ ಪೂರ್ತಿಯಾಗಿ ಬ್ರಷಲ್ಲಿ ನಾನು ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ನೀರನ್ನು ಹಾಕ್ತಾ ಇದ್ದೀನಿ. ಕಂಪ್ಲೀಟಾಗಿ ನೀರು ಹಾಕಬೇಕು, ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ಹಾಕಿ, ಆಗ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ತವಾಗೆ ಅದು. ಸೊ ಇದನ್ನು ಹಾಕೋದು ಅಷ್ಟೇ. ಈ ರೀತಿ ಮಾಡಿ ತಟ್ಟೆಯಿಂದ ಹಾಕಿದಾಗ ನಿಮಗೆ ಕರೆಕ್ಟಾಗಿ ಅದು ಕೆಳಗಡೆ ಕೂತ್ಕೊಳ್ಳುತ್ತೆ, ಮತ್ತು ಕೈಯೂ ಸಹ ಮೆಸ್ಸಿ ಆಗಲ್ಲ, ಅಂದರೆ ಮೆಸ್ಸಿ ಅನ್ಸಲ್ಲ. ಮತ್ತು ನೀವು ನೀಟಾಗಿ ಅದನ್ನು ಹಾಕ್ಬೋದು. ಒಂದು ಕೈಯಲ್ಲೇ
ಹಚ್ಚಿ ಮತ್ತೆ ಒಂದು ಕೈಯಲ್ಲೇ ಹಾಕುವಾಗ ತುಂಬ ಅದು ಹರಿದೋಗೋ ಚಾನ್ಸಸ್ ಸಹ ಇರುತ್ತೆ, ಯಾಕೆಂದರೆ ಸಾಫ್ಟ್ ಆಗಿರುತ್ತಲ್ಲ. ನೋಡಿ ಎಷ್ಟು ಚೆನ್ನಾಗಿ ಗುಳ್ಳೆ 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 ಬಂದಿದೆ. ಇದೇ ರೀತಿ ಹೋಟೆಲಲ್ಲಿ ಸಹ ಗುಳ್ಳೆ ಗುಳ್ಳೆ ಬಂದಿರುತ್ತಲ್ವ. ಸೊ ಈಗ ಇದನ್ನು ನಾನು ಮೀಡಿಯಮ್ ಫ್ಲೇಮನ್ನು ಮಾಡಿ ತವವನ್ನು ಈ ರೀತಿ ಉಲ್ಟಾ ಹಿಡಿತಾ ಇದ್ದೀನಿ, ಸೊ ದಟ್ ಮೇಲ್ಗಡೆಯಿಂದನೂ ಅದು ಚೆನ್ನಾಗಿ ಕ್ರಿಸ್ಪ್ ಆಗಲಿ ಅಂತ. ಸೊ ನಾನು ತೋರಿಸ್ತೀನಿ ಕೆಳಗಡೆಯಿಂದ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಸೊ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ನಾನು ನಾನನ್ನು ಹೀಗೆ ಸುಡ್ತಾ ಇದ್ದೀನಿ. ನೀವು ಸಹ ಅಷ್ಟೇ ಬಗ್ಗಿ ಬಗ್ಗಿ ನೋಡಿ ಸುಡಬೇಕಾಗುತ್ತೆ, ಯಾಕೆಂದರೆ ಒಂದೇ ಕಡೆ ಹಿಡ್ಕೊಂಡು ಸುಟ್ಟರೆ ಮೇಲ್ಗಡೆ ಮಾತ್ರ ನೋಡ್ತಾ ಇದ್ರೆ ನೀವು ಕೆಳಗಡೆ ಏನಾಗ್ತಿದೆ ಅನ್ನೋದು ಗೊತ್ತಾಗಲ್ಲ. ಸೊ ಬಗ್ಗಿ ನೋಡ್ತಾ ಇರಿ ಆಗಾಗ ಅದು ಹೇಗೆ ಸುಡ್ತಾ ಇದೆ ಅಂಥೇಳಿ. ಎಲ್ಲಿ ಜಾಸ್ತಿ ಸುಡಬೇಕು ಅಂತ ನಿಮ್ಗೆ ಅನಿಸುತ್ತೋ ಆ ಜಾಗವನ್ನು ಜಾಸ್ತಿ ಸುಟ್ಟರೆ ಆಯಿತು. ಸೊ ಎಲ್ಲ ಸೈಡನ್ನು ಜಾಸ್ತಿ ಆದಷ್ಟು ಫೋಕಸ್ ಮಾಡಿ, ಯಾಕೆಂದರೆ ಸೈಡಿಗೆ ಜಾಸ್ತಿ ಬೆಂಕಿ ತಾಗೋದಿಲ್ಲ. ಸೊ ಹಾಗಾಗಿ ಸೈಡಲ್ಲಿ ಜಾಸ್ತಿ ಸುಡೋ ಥರ ಇಡಿ. ಮತ್ತು ಅದಾದಮೇಲೆ ಮುಚ್ಚಿದ್ದೀನಿ. ಇದನ್ನು ಸಹ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕೆಳಗಡೆನೂ ಚೆನ್ನಾಗಿ ಬೇಯೋ ಥರ ಆದಮೇಲೆ ನೋಡಿ ನಿಧಾನಕ್ಕೆ ಒಂದು ಕಡೆಯಿಂದ ಈ ರೀತಿ ತೆಕ್ಕೊಂಡು ಬನ್ನಿ. ತುಂಬಾ ಸುಲಭ, ತುಂಬ ಈಸಿಯಾಗಿ ಬಂದುಬಿಡುತ್ತೆ, ಏನೂ ಕಷ್ಟ ಆಗಲ್ಲ ನಿಮಗೆ ತೆಗೆಯುವಾಗ ಸಹ. ಸೊ ಸಾಫ್ಟಾದ ರುಚಿ ರುಚಿಯಾದ ನಾನ್ ರೆಡಿ ಇದೆ. ನಾನೀಗಾಗಲೇ ನನ್ನ ಒಂದು ಚಾನಲಲ್ಲಿ ದಾಲ್ ಹೇಗೆ ಮಾಡೋದು ಮತ್ತು ರೆಡ್ ಸಾಗು ಹೇಗೆ ಮಾಡೋದು ಮತ್ತು ಇದನ್ನು ಬೇರೆ ಬೇರೆ ಸೈಡ್ ಡಿಶ್ ಜೊತೆಗೆ ನೀವು ಕಾಂಬಿನೇಷನ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಇದನ್ನು ದಾಲ್ ಜೊತೆಗೆ ತಿಂತಾ ಇದ್ದೀನಿ, ಖಂಡಿತ ಮಾಡಿ ನೋಡಿ ನೀವು. ರೆಡ್ ಸಾಗು ಜೊತೆ ತಿಂದ್ರಂತೂ ಇನ್ನೂ ಆಸಮ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಖಂಡಿತ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಇದೇ ರೀತಿಯ ಹೋಟೆಲ್ ರೆಸಿಪೀಸ್ ಇಷ್ಟ ಆಗುತ್ತೆ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ಯಾವ ಹೋಟೆಲ್ ರೆಸಿಪೀಸ್ ಬೇಕು ಅಂತ ಹೇಳಿ ಖಂಡಿತ ನಾನು ಅದರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆಗೆ ಹೇಳ್ಕೊಡ್ತೀನಿ. ನನ್ನ ಒಬ್ಬರು ವ್ಯೂವರು ಪದ್ಮಜ ಪಾಟೀಲ್ ಅಂತ ಹೇಳಿ ಅವರು ಬೇಸನ್ ಲಾಡುವನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಕೇಳಿದರು. ಖಂಡಿತ ಇನ್ನು ಸದ್ಯದಲ್ಲೇ ಬೇಸನ್ ಲಾಡುವನ್ನು ಸಹ ಅಪ್ಲೋಡ್ ಮಾಡ್ತೀನಿ. ತುಂಬಾ ಈಸಿ, ತುಂಬ ತುಂಬ ಈಸಿ ಬೇಸನ್ ಲಾಡು ಮಾಡೋದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮೀ ಆನಂದ್ ಕಡೆಯಿಂದ ವಿದಾಯ. ಬಾಯ್.